भाई 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 ನಿರಂತರವಾಗಿ ಬರ್ತಾ ಇದೆ. ಒಂದು ಹಿಂದೂಗಳ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಯಾವುದೇ ಒಂದು ಮತ ಬ್ಯಾಂಕ್ ಅನ್ನ ಸೆಳೆಯೋ ಸಲುವಾಗಿ ಹಿಂದೂಗಳಿಗೆ ಒಂದು ಅಪಮಾನ ಮಾಡುವಂತ ಒಂದು ಹೇಳಿಕೆಗಳನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಈ ಪ್ರತಿಭಟನೆ ಮುಖಾಂತರ ನಾವು ಕಾಂಗ್ರೆಸ್ ನಾಯಕರುಗಳಿಗೆ ಎಚ್ಚರಿಕೆ ಕೊಡೋದೇನು ಅಂತಂದ್ರೆ, ಯಾವುದೇ ಧರ್ಮದ ಬಗ್ಗೆ ಆಗ್ಲಿ ಈ ತರ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ಈ ಪ್ರತಿಭಟನೆ ಮುಖಾಂತರ ಕೊಟ್ಟಿದ್ದೇವೆ. ದಯವಿಟ್ಟು ಅವರು ಈ ಹೇಳಿಕೆಯನ್ನ, ಅವರು 80 ಕೋಟಿ ಹಿಂದೂಗಳಿಗೆ ಆದಂತ ಅಪಮಾನ ಆಗಿದೆ, ಅದಕ್ಕೆ ನಾನು ದಯವಿಟ್ಟು ನನಗೆ ಕ್ಷಮೆ ಕೋರ್ತೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡಬೇಕು ಬಹಿರಂಗವಾಗಿ. ಮತ್ತೆ ಇದೇ ರೀತಿ ಇನ್ಮೇಲೆ ಯಾವುದೂ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ಅವರು ಕಾಂಗ್ರೆಸ್ನವರು ಈ ತರ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಬೇಕಾಗುತ್ತೆ ಮತ್ತು ರಸ್ತೆ ತಡೆಗಳು ಮಾಡಿ ಅವರ ವಿರುದ್ಧ ಒಂದು ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಅವರಿಗೆ ನಾವು ಬಹಿಷ್ಕಾರವನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಇನ್ಮೇಲಾದರೂ ಅವರಿಗೆ ಒಳ್ಳೆ ಬುದ್ಧಿಯಿಂದ ನಮ್ಮ ಧರ್ಮಗಳ ಬಗ್ಗೆ ಒಂದು ಅವಹೇಳನಕಾರಿ ವಿರುದ್ಧ ನಾವು ಕೊಡಬಾರ್ದು ಅಂತೇಳಿ ನಾವು ಅವರಲ್ಲಿ ನಾವು ಈ ಪ್ರತಿಭಟನೆ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತೀವಿ.